ಅಧ್ಯಕ್ಷರ ವಿರುದ್ಧವೇ ಹೇಳಿಕೆ ಕೊಡ್ತಕ್ಕಂಥ ಸಂಸ್ಕೃತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅಂಥವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆರಂಭದಿಂದಲೂ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ತನಕ ಬರ್ತಿರಲಿಲ್ಲ ಇದು ಹಾಗಾದರೆ ಜಮೀರ್ ಬಹಿರಂಗ ಹೇಳಿಕೆ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಶಿಸ್ತು ಸಮಿತಿ ಜಮೀರ್ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಕೂಡ ಡಿ ಕೆ ಕೊಟ್ಟಿದ್ದ ವಾರ್ನಿಂಗ್ಗೆ ತಿರುಗೇಟು ಕೊಟ್ಟಿದ್ದರು ಜಮೀರ್ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಟ್ ಈ ಹಿಂದೆನೂ ಕೂಡ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ಟಂಥವ್ರು ಸೀತಾರಾಮ್ ಎಂ ಡಿ ಲಕ್ಷ್ಮೀನಾರಾಯಣ್ ರಮ್ಯಾ ಉಗ್ರಪ್ಪ ಎಂ ಬಿ ಪಾಟೀಲ್ ಶಿಸ್ತು ಪಾಲನಾ ಸಮಿತಿ ಏನು ಮಾಡ್ತಾ ಇದೆ ಕೇಳಣ ಈಗ ಶಿಸ್ತು ಪಾ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಹಮಾನ್ ಖಾನ್ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ ಈಗ ಶಿಸ್ತು ಪಾಲನಾ ಸಮಿತಿ ಅಂತಕ್ಕಂಥದ್ದು ಒಂದೊಂದು ಪಕ್ಷದಲ್ಲಿ ಇರ್ತಕ್ಕಂಥದ್ದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದಾಗ ಅವರ ವಿರುದ್ಧ ಕ್ರಮ ತಗೊಳ್ಳೋದು ಎಚ್ಚರಿಸೋದು ಮಾಡಬೇಕಾಗುತ್ತೆ ಈಗ ಉದಾಹರಣೆಗೆ ಜಮೀರ್ ಅವ್ರನ್ನೇ ತೊಗೊಳೋಣ ಜಮೀರ್ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಕೆಲವ್ರ ಪ್ರಶ್ನೆ ಇದಕ್ಕೆ ತಾವೇನು ಹೇಳ್ತೀರಾ ಸರ್ ಜಮೀರು ನಾವು ಮುದ್ದು ಇದೇ ಹಿಂದೆ ಅವರು ಮಾಡಿರುವ ಸ್ಟೇಟ್ಮೆಂಟ್ಗೆ ನಾವು ವಾರ್ನಿಂಗ್ ಪಬ್ಲಿಕ್ ಆಗಿ ವಾರ್ನಿಂಗ್ ಎಲ್ಲ ಅವ್ರಿಗೂ ಕೊಟ್ಟಿದ್ದೀವಿ ಬೇರೆಯವ್ರಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ ಇವಾಗ ಏನು ಹೇಳಿಕೆ ಮಾಡಿದ್ದಾರೆ ಅವರು ಮೊನ್ನೆ ಅದು ನಾವು ಅದು ಶಿಸ್ತಿನ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವ ಆ ಕಮಿಟಿ ನಾವು ವಿಚಾರ ಮಾಡಿ ಆ್ಯಕ್ಷನ್ ತಗೋಬೇಕಾದ್ರೆ ತಗೋತೀವಿ ನಾವು ಏನಾಗ್ತಾ ಇದೆ ಅಂತಂದರೆ ಸರ್ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಮಾತುಗೂ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಎಚ್ಚರಿಕೆ ಕೊಡ್ತಾರೆ ವಾರ್ನಿಂಗ್ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಆದರೂ ಅವರ ವಿರುದ್ಧ ಜಮೀರ್ ಇವತ್ತೂ ಮಾತನಾಡಿದ್ದಾರೆ ಹಾಗಾದಾಗ ನಿಮ್ಮ ಸಮಿತಿ ಕೆಲಸ ಮಾಡಬೇಕಾಗುತ್ತ ಅಲ್ವಾ ಸರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರ ವಿರೋಧ ಮಾತಾಡಿಲ್ಲ ನನಗೆ ಗೊತ್ತಿರೋಂಗೆ ಇನ್ನು ಎಕ್ಸಾಮಿನ್ ಮಾಡಬೇಕಾಯ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ವಿರೋಧ ಏನು ಮಾಡಿ ಮಾತಾಡೋದು ನನಗೆ ಗಮನಕ್ಕೆ ಬಂದಿಲ್ಲ ಬಂದರೆ ನಾವು ಅದು ಅಧ್ಯಕ್ಷರ ಪದವಿಗೆ ಯಾರ ವಿರೋಧ ಮಾಡಿದ್ರೆ ಅವ್ರಿಗೆ ಇದು ಆವಾಗ ಅದು ಅದು ಸೀರಿಯಸ್ ಆಗಿ ತಗೋತೀವಿ ನಾವು ಅವರು ನಂದು ನಾನು ನನ್ಗೆ ವ್ಯಾಪ್ತಿಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಇಂಡಿವಿಜುವಲ್ ಆಗಿ ಏನು ಅವ್ರು ಹೇಳಲಿಲ್ಲ ಇಲ್ಲ ಸರ್ ತಮ್ಮ ಗಮನಕ್ಕೆ ನಾನು ತರ್ತೀನಿ ನೋಡಿ ಡಿ ಕೆ ಶಿವಕುಮಾರ್ ಹೇಳಿದ್ದು ಪಕ್ಷ ಪೂಜೆ ಮಾಡಿ ವ್ಯಕ್ತಿ ಪೂಜೆ ಮಾಡಬೇಡಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಇವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಇವತ್ತು ಮತ್ತೆ ಜಮೀರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಬೇಕು ಅಂತ ಇದು ವಿರುದ್ಧ ಮಾತನಾಡಿದಂಗೆ ಅಲ್ವಾ ಅಲ್ಲ ಎ ಜಮೀರ್ ಹೂ ನಾನೇ ಫಸ್ಟ್ ಆಫ್ ಆಲ್ ಹೂ ಈಸ್ ಜಮೀರ್ ಈಝಿ ಎಸ್ ಇದೆ ಅಥಾರಿಟಿ ಅವ್ರಿಗೆ ಅಥಾರಿಟಿ ಆಯ್ತು ಸಿ ಎಮ್ ಮಾಡೋದಕ್ಕೆ ಅವರು ಮಾತಾಡ್ಬಿಟ್ರೆ ಏನು ಸಿದ್ದರಾಮಯ್ಯವ್ರು ಸಿ ಎಂ ಆಗೋಯ್ತಾರ ಅವ್ರು ಹೇಳ್ದೆ ಹೋದ ಸಿ ಎ ಸಿ ಸಿದ್ದರಾಮಯ್ಯವ್ರು ಸಿ ಎಮ್ ಆಗೋದಿಲ್ವೋ ಇದು ಇದೆಲ್ಲ ಚೀಪ್ ಟ್ಯಾಕ್ಟೀಸ್ ಇದು ನಿಜ ಸರ್ ಆಯಿತು ಇದು ಹೇಳಿದ್ದೀವಿ ಹೇಳ್ಬಾರ್ದು ಎಲ್ಲ ಅವರೇ ಜ ಜಮೀರೇ ಅಲ್ಲ ಯಾರೇ ಹೇಳಬಾರ್ದು ಇದು ಪಕ್ಷಕ್ಕೆ ಒಳ್ಳೇದಲ್ಲ ನಾವು ಇದ್ರ ಮೇಲೆ ಅವ್ರ ಪದೇ ಪದೇ ಹಿಂಗೆ ಹೇಳ್ತಾ ಇದ್ರೆ ಅದ್ರ ಮೇಲೆ ನಾವು ಆಕ್ಷನ್ ತಗೋಬೇಕು ಎಕ್ಸಾಮಿನ್ ಮಾಡಿ ಜಮೀರ್ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವ್ರ ಸಿ ಎಂ ಆಗಲ್ಲ ನಮಗೂ ಗೊತ್ತು ಆದ್ರೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾಗ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ ರಾಜ್ಯದ ಜನ ಅನ್ಕೊಳ್ಳಲ್ವಾ ಇಲ್ಲ ಸಿ ಸ್ವಲ್ಪ ಜನ ಇರ್ತಾರೆ ಆ ಥರ ಮಾತಾಡೋರು ಅದು ಒಗ್ಗಟ್ಟು ಅದು ಅದಕ್ಕೂ ಒಗ್ಗಟ್ಟಿಗೂ ಏನು ಸಂಬಂಧನೇ ಇಲ್ಲ ಸ್ವಲ್ಪ ಪೀಪಲ್ ಹೂ ವಾಂಟ್ಸ್ ಟು ಪಬ್ಲಿಸಿಟಿ ಅಂತ ಹೇಳ್ತಾರೆ ಆದ್ದರಿಂದ ಅದರಿಂದ ಪಾ ಪಾರ್ಟಿ ಒಗ್ಗಟ್ಟಿಗೇನು ಧಕ್ಕೆ ಬರೋದಿಲ್ಲ ಸರ್ ಈಗ ಈ ಹಿಂದೆನೂ ಕೂಡ ಪಕ್ಷದ ವಿರುದ್ಧ ಮಾತನಾಡಿದಂಥವರು ಸೀತಾರಾಮ್ ಅವರಾಗಿರ್ಬೋದು ಎಮ್ ಡಿ ಲಕ್ಷ್ಮೀನಾರಾಯಣ್ ಆಗಿರ್ಬೋದು ನಟಿ ರಮ್ಯಾ ಅವರಾಗಿರ್ಬೋದು ಉಗ್ರಪ್ನವ್ರ ವಿರುದ್ಧ ಆಗಿರ್ಬೋದು ಯಾರ ವಿರುದ್ಧನೂ ಏನೂ ಕ್ರಮ ಕೈಗೊಂಡಂಗೆ ಆಗ್ತಾನೆ ಇಲ್ಲ ನಿಮ್ಮ ಪಕ್ಷದಲ್ಲೇ ಕೆಲವರು ಮಾತನಾಡ್ತಾರೆ ನಮ್ಮ ಶಿಸ್ತು ಪಾಲನಾ ವೀಕ್ ಇದೆ ಅಂತ ನಾವು ಇಲ್ಲ ಇಲ್ಲ ಆ ಥರ ಅಲ್ಲ ನೋಡಿ ನಾವು ನಮ್ಮ ಈ ಎಲ್ಲ ಏನೇನು ನಮಗೆ ಕಂಪ್ಲೇಂಟ್ ಬರ್ತದೆ ವಿಚಾರ ಮಾಡಿ ಫಸ್ಟ್ ಪನಿಷ್ಮೆಂಟ್ ಈಸ್ ವಾರ್ನಿಂಗ್ ನಾವು ಇವ್ರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ ಮುಂದೆ ನೀವು ಈ ಥರ ವರ್ತಬಾರ್ದು ಅದಾದ್ಮೇಲೆ ಆ ವಾರ್ನಿಂಗ್ ಕೊಟ್ಟ ಮೇಲೆ ಯಾರೂ ತಿರುಗಾ ಬ್ರೇಕ್ ಮಾಡಿಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಹೆಂಗೆ ಸರ್ ಅವರೇ ಅದೇ ಒಂದು ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಪತ್ರ ಬರೀಬೇಕಾ ಪ್ರೊಸೀಜರು ಅಲ್ಲ ಹೇಳ್ತೀನಿ ಹೇಳ್ತೀನಿ ಅಲ್ಲಲ್ಲ ಕಂಪ್ಲೇಂಟು ಯಾರು ಬೇಕಾದ ಕಾರ್ಯಕರ್ತರು ಮಾಡ್ಬೋದು ಅಥವಾ ಆಫೀಸ್ ಬೇರರ್ಸು ಮಾಡ್ಬೋದು ಅಧ್ಯಕ್ಷರು ಮಾಡ್ಬೋದು ಸಿ ಎಲ್ ಪಿ ಲೀಡ್ರ್ ಮಾಡ್ಬೋದು ನಾವು ಸೋಮೋಟೋನು ತೊಗೋಬೋದು ಇದು ವೇ ವೇರಿಯಸ್ ಮೆಥಡ್ಸ್ ಅದಾದಮೇಲೆ ಆ ಕಂಪ್ಲೇಂಟು ನಾವು ವಿಚಾರ ಮಾಡಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದೆ ನೋಟಿಸ್ ಕೊಟ್ಟ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದೆ ಅವ್ರಿಗೆ ಕರೆದು ಅವ್ರು ತಮ್ಮ ವಿಚಾರ ಇಡ್ತಾರೆ ಅವ್ರ ವಿಚಾರ ಆಮೇಲೆ ಪಕ್ಷ ಒಂದು ನಿರ್ಣಯಕ್ಕೆ ಬರ್ತದೆ ಕಮಿಟಿ ಸೊ ಈ ದಿ ದಿಸ್ ಇಸ್ ದಿ ಪ್ರೊಸೀಜರ್ ಅದರಲ್ಲಿ ಫಸ್ಟ್ ಪ್ರೊಸೀಜರ್ನಲ್ಲಿ ಇಫ್ ಇಟ್ ಇಸ್ ನಾಟ್ ಸೀರಿಯಸ್ ವೈಲೇಷನ್ ಆವಾಗ ನಾವು ಸಿಸ್ತಿನ ಕ್ರಮ ಅವರು ಶಿಸ್ತಿನಲ್ಲಿ ನಡ್ಕೊಂಡು ಹೋದರೆ ಅವ್ರಿಗೆ ವಾರ್ನಿಂಗ್ ಫಸ್ಟ್ ವಾರ್ನಿಂಗ್ ಇಶ್ಯೂ ಮಾಡ್ತೀವಿ ನಾವು ಎಲ್ಲರಿಗೂ ನೀವು ಎಷ್ಟು ಎಷ್ಟು ಹೇಳಿದ್ರಿ ಅವ್ರಿಗೆಲ್ಲ ವಾರ್ನಿಂಗ್ ಇಶ್ಯೂ ಮಾಡ್ತೀವಿ ನಾವು ಓಕೆ ಓಕೆ ಸರ್ ಥ್ಯಾಂಕ್ ಮುಂದೆ ಅವರು ವೈಲೇಟ್ ಮಾಡಿದರೆ ಎಸ್ ಗೊತ್ತಾಯ್ತು ಎಸ್ ಥ್ಯಾಂಕ್ ಯು ರೆಹಮಾನ್ ಖಾನ್ ಸಾಹೇಬ್ರೆ ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ರೆಹಮಾನ್ ಖಾನ್ ಹೇಳೋ ಪ್ರಕಾರ ಮೊದಲಿಗೆ ಒಂದು ನೋಟಿಸ್ ಕೊಡ್ತೀವಿ ಅದು ಹಾಗೂ ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಅವ್ರ ಮೇಲೆ ಶಿಸ್ತು ಕ್ರಮ ತಗೋತೀವಿ ಜಮೀರ್ ಯಾರು ಜಮೀರ್ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಸಿ ಎಮ್ ಆಗಿಬಿಡ್ತಾರಾ ಅಥವಾ ಜಮೀರ ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಆಗಿ ನೇಮಕ ಮಾಡೋದು ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಸೊ ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ